ಹೌದು, ಯಾರೋ ದುಷ್ಕರ್ಮಿಗಳು ಅದ್ಯಾವ ಉದ್ದೇಶಕ್ಕಾಗಿ ಈ ಬೇವಿನ ಮರಗಳನ್ನು ಕಡಿದಿದ್ದಾರೋ ಗೊತ್ತಿಲ್ಲ. ಆದರೆ ಇದರಿಂದ ನೋವಾಗಿದ್ದು ಮಾತ್ರ ಜನತೆಗೆ, ಜೊತೆಗೆ ಪ್ರೊಫೆಸರ್ ಸಿದ್ದಪ್ಪ ಎನ್ನುವರಿಗೆ. ಪ್ರೊಫೆಸರ್ ಸಿದ್ದಪ್ಪ ಕಳೆದ 3 ವರ್ಷದ ಹಿಂದೆ ನಿವೃತ್ತಿಯನ್ನು ಹೊಂದಿದ್ದು, ತುಮಕೂರಿನ 11,000 ಬೇವಿನ ಗಿಡಗಳನ್ನು ನೆಡುವಂತಹ ಕೆಲಸವನ್ನು ಮಾಡುತ್ತಾ ಬಂದಿದ್ದಾರೆ. ಏಕಾಏಕಿ ಶಿವಕುಮಾರಸ್ವಾಮಿ ರಸ್ತೆಯ ಮಧ್ಯಭಾಗದಲ್ಲಿರುವಂತಹ ಮರಗಳನ್ನು ಖದೀಮರು ಕಡಿದಿದ್ದಾರೆ. ಇಂತಹ ಕೆಲಸದಿಂದ ಮನಸ್ಸಿಗೆ ತುಂಬ ನೋವು ಉಂಟಾಗಿದೆ. ಇಂತಹ ಕೆಲಸ ಮಾಡಿದವರ ವಿರುದ್ಧ ಕಠಿಣ ಕ್ರಮ ಜರುಗಿಸಬೇಕೆಂದು ತಿಳಿಸಿದರು. ಜನ ಉಳಿಬೇಕು, ಬೇಕಾದ ನೋಡಿ ಎಂತ ಮರ ನೋಡಿ ಪಾಪ ಅವರು ಆ ಏಜಲ್ಲಿ ನಾವು ಮನೆ ಮುಂದೆ ಜನ ಉಳಿಬೇಕು ನೋಡಿ ದೇಶದಲ್ಲಿ ತಂಡ ತಗೊಂಡು ಟ್ಯಾಂಕರ್ ನೀರಲ್ಲಿ ಏಕ ಹಾಕೊಂಡ್ರು ಕ್ಯಾಸ್ ಅಂತಿದ್ದ ಇವತ್ತು ಏಕಾಏಕಿ ರಾತ್ರಿ ಒಂದು ಪಾಪ ಕಡ್ದು ಮಾಡಿದೆ ಮತ್ತೆ ಸರ್, ನನ್ನ ಹೆಸರು ಸಿದ್ದಪ್ಪ. ಪ್ರೊಫೆಸರ್ ರಿಟೈರ್ ಆಗಿ ಈಗಾಗಲೇ 3 ವರ್ಷದಿಂದ ರಿಟೈರ್ ಆಗಿದ್ದೀವಿ. ಬಿ ಎಚ್ ರಸ್ತೆ ಎಲ್ಲ ಕಡೆಗೆ ತುಮಕೂರಿನ ಎಲ್ಲ ಇದರಲ್ಲಿ ನಾವು ಈಗಾಗಲೇ 11,000 ಬೇವಿನ ಗಿಡಗಳನ್ನ ಹಾಕಿ ಬೆಳೆಸ್ತಾ ಬಂದಿದ್ದೀವಿ 11 ವರ್ಷದಿಂದ. ಈಗ ಏಕಾಏಕಿ ಬಿ ಎಚ್ ರೋಡ್ನಲ್ಲಿ ರಾತ್ರಿ 1:30-2 ಗಂಟೆ ಟೈಮಲ್ಲಿ ಮರಗಳನ್ನ ಕಡಿಯೋದನ್ನು ನೋಡಿ ಒಂದು 3-4 ಜನ ಅದಕ್ಕೆ ಪ್ರೊಟೆಸ್ಟ್ ಮಾಡಿದ್ದಾರೆ ರಾತ್ರಿನತ್ತು. ಯಾರು ಇದನ್ನು ಪರ್ಮಿಷನ್ ಕೊಟ್ಟಿದ್ದಾರೆ ಕಡಿಯೋಕ್ಕಂತ ಹೇಳ್ತಾನೆ. ಏಕಾಏಕಿ ಬಂದು ಮರಗಳನ್ನ ಒಂದು 10-20 ಮರಗಳನ್ನ ಕಡಿದ್ಬಿಟ್ಟು ಹೋಗಿದ್ದಾರೆ. ನನಗೆ ತುಂಬ ಬೇಜಾರಾಗಿತ್ತು. ನಾವು ಈಗ 11 ವರ್ಷದಿಂದ ಈ ಮರಗಳನ್ನ ನೀರು ಹಾಕಿ ನಾವು ಬೆಳೆಸ್ತಾ ಬಂದಿದ್ದೀವಿ, ಹಾಗಾಗಿ ಕಡಿದುದನ್ನು ನೋಡಿ ನಮಗೆ ಬೇಜಾರಾಯಿತು. ದಯವಿಟ್ಟು ಸಂಬಂಧಪಟ್ಟ ಅಧಿಕಾರಿಗಳು, ರಾಜಕಾರಣಿಗಳು ಯಾರು ಕಡಿದರಲ್ಲ ಆ ಮರಗಳಿಗೆ ಅವರಿಗೆ ಶಿಕ್ಷೆ ಆಗಬೇಕು. ಆಮೇಲೆ ಇದನ್ನು ಮರ ಕಡಿಯಲಿಕ್ಕೆ ಪರ್ಮಿಷನ್ ಕೊಟ್ಟಿರ್ತಕ್ಕಂಥವ್ರಿಗೆ ಕೂಡ ನೀವು ಸರಿಯಾದ ಕ್ರಮವನ್ನು, ಕಾನೂನು ಕ್ರಮವನ್ನು ಜರುಗಿಸ್ಬೇಕಂತ ನಾನು ಈ ಮೂಲಕ ಮನವಿ ಮಾಡ್ತಿದ್ದೀನಿ. ಒಂದೊಂದು ಮರಗಳನ್ನು ಬೆಳೆಸೋಕ್ಕೆ ಎಷ್ಟೊಂದು ಕಷ್ಟ ಆಗುತ್ತೆ ಅನ್ನೋದನ್ನು ತಾವುಗಳು ಮನವರಿಕೆ ಮಾಡ್ಕೊಂಬಿಟ್ಟು ಹೇಳಬೇಕು. ದಯವಿಟ್ಟು ಇದ್ರ ಸಂಬಂಧಪಟ್ಟವರು ಇದನ್ನು ಖಂಡಿಸ್ಬೇಕು ಅಂತ ನಾನು ಹೇಳ್ತೀನಿ. ಯಾರು ಪರ್ಮಿಷನ್ ಕೊಟ್ಟಿದ್ದಾರೆ ಅಂತ ಹೇಳಿದರೆ, ಯಾರನ್ನು ಕೇಳಿದ್ರೆ ಈಗಾಗಲೇ ಕಮಿಷನರ್ ಈ ಸ್ಪಾಟಿಗೆ ಬಂದೋದ್ರು. ನಾವು ಪರ್ಮಿಷನ್ ಕೊಟ್ಟಿಲ್ಲ ಅಂತ ಹೇಳಿದರು. ಫಾರೆಸ್ಟ್ ಡಿಪಾರ್ಟ್ಮೆಂಟ್ನವರು ಹೇಳಿದರು, ನಾವು ಕೂಡ ಪರ್ಮಿಷನ್ ಕೊಟ್ಟಿಲ್ಲ. ಏಕಾಏಕಿ ಯಾರೋ ಬಂದುಬಿಟ್ಟು ಇದನ್ನು ಕಡ್ದಂಥ ವ್ಯಕ್ತಿಗಳು ಯಾರಂತನೂ ಗೊತ್ತಾಗಿಲ್ಲ ನಮಗೆ, ಯಾರಂತೂ ಗೊತ್ತಿಲ್ಲ. CCTV ನಾವು ಇವತ್ತು ಏನು ತುಮಕೂರು ಮುಖ್ಯ ರಸ್ತೆ ಇದೆ, ಬಿ ಎಚ್ ರಸ್ತೆಯಲ್ಲಿ ನಾವು ಇದ್ದೀವಿ. ಇವತ್ತು ನಿನ್ನೆ ರಾತ್ರಿ ಅಂದರೆ ಶನಿವಾರ ರಾತ್ರಿ ಸುಮಾರು ಒಂದು 6-7 ವರ್ಷಗಳ ಬೇವಿನ ಮರಗಳನ್ನು, ಒಂದು 7 ಮರಗಳನ್ನು ಕಡಿದಿದ್ದಾರೆ. ಅದಕ್ಕೆ ಭಾಳ ಇದಿದೆ, ಪ್ರೊಟೆಕ್ಷನ್ ಕೊಟ್ಟಿದ್ದು, ರಕ್ಷಣೆ ಕೊಟ್ಟಿದ್ದೀರಿ. ಮತ್ತು ಇಲ್ಲಿ ಸಿದ್ದಪ್ಪನವರು ಭಾಳ ಶ್ರಮದಿಂದ ಈ ಬೇವಿನ ಮರಗಳನ್ನು 6 ವರ್ಷಗಳಿಂದ ಮಕ್ಕಳ ಥರ ಪೋಷಿಸಿ ಅದನ್ನು ರಕ್ಷಿಸಿದ್ದಾರೆ. ಸುಮಾರು 1 ಅಡಿ ಮೇಲೆ ಆಗಿದೆ ಬೇವಿನ ಮರಗಳನ್ನು ನೋಡ್ಬೋದು ನೀವು. ಅದನ್ನು 7 ಮರಗಳನ್ನು ಯಾರೋ ಕಿಡಿಗೇಡಿಗಳು ರಾತ್ರಿ ಕಡಿದಿದ್ದಾರೆ. ಅವರನ್ನು ಕೇಳಿದಾಗ ಕೆಲವರು ಹೇಳ್ತಾಯಿದ್ರು ಅದನ್ನು ಅಡ್ವರ್ಟೈಸ್ಮೆಂಟ್ ಮಾಡೋರು ಕಡಿಸಿದ್ದಾರೆ ಅಂತ, ರಾತ್ರಿ ಸಮಯದಲ್ಲಿ ಕಡಿದ್ದಾರೆ ಅಂದರೆ ಅವರು ಉದ್ದೇಶಪೂರ್ವಕ್ಕೆ ಅಕ್ರಮವಾಗಿ ಕಡಿದಿದ್ದಾರೆ ಅಂತ ಹೇಳೋದ. ಅದಕ್ಕೂ ಅರಣ್ಯ ಇಲಾಖೆಯಿಂದ ನಾವು ಇವತ್ತು ಅದಕ್ಕೆ ಮೊಕದ್ದಮೆ ದಾಖಲೆ ಮಾಡಿದ್ದೀನಿ. ಮತ್ತು ಅದಕ್ಕೆ ಪೂರಕ ಏನು ದಾಖಲಾತಿಗಳು ಯಾರ್ಯಾರು ಕಡಿದಿದ್ದಾರೆ ಅಂತ ಮಾಹಿತಿನೂ ಸಂಗ್ರಹಣೆ ಮಾಡ್ತಾಯಿದ್ದೀರಿ. ಮತ್ತು ಯಾವುದಾದ್ರೂ ವಿಡಿಯೋ ಫುಟೇಜು ಅದನ್ನು ಕಲೆಕ್ಟ್ ಮಾಡಿ ಮತ್ತು ಕಮಿಷ್ನರ್ ಅವರನ್ನು ಇದು ಮಾಡಿ ಯಾರು ಅನುಮತಿಯನ್ನು ಕೊಟ್ಟಿದ್ದಾರೆ ಅಂತ, ಕಮಿಷ್ನರ್ ಅವರು ಅನುಮತಿಯನ್ನು ಕೊಟ್ಟಿಲ್ಲ ಅಂತಲೂ ಹೇಳಿದ್ದಾರೆ ಅವರ ಒಂದು ಹೇಳಿಕೆಯಲ್ಲಿ. ಸೊ ನಾವೊಂದು ಇನ್ವೆಸ್ಟಿಗೇಷನ್ ತನಿಖೆ ಮಾಡಿ ಯಾರು ಕಡಿದಿದ್ದಾರೆ, ಅವರು ಇಲ್ಲಿರುವ ಅಡ್ವರ್ಟೈಸ್ ಕಂಪ್ನಿಯಲ್ಲಿ ಇರ್ಬೋದು ಅಥವಾ ಕಡಿದಿರೋರವಾದ ಅವ್ರ ಬಗ್ಗೆ ನಾವು ಕ್ರಮ ತಗೊಳೋದಕ್ಕೆ ಇಷ್ಟಪಡ್ತೀನಿ. ನನ್ನ ಮುಖ್ಯದ ಸಾರ್ವಜನಿಕರ ನನ್ನ ವಿನಯ ಪ್ರಾರ್ಥನೆ ಏನಂದರೆ, ಇಂಥ ಒಂದು ಸಾರ್ವಜನಿಕ ಪ್ರದೇಶಗಳಲ್ಲಿ ಕಡಿದಾಗ ನಿಮಗೂ ಅಧಿಕಾರ ಇದೆ, ನೀವೇ ಹಿಡಿದು ಇದು ನಮ್ಮರ ನಾವು ಉಳಿಸ್ಕೋಬೇಕು, ಯಾಕೆ ಕಡಿತಾ ಇದೆ ಅಂತ ಕೇಳಿದ್ರೆ ಅವ್ರಿಗೆ ಎಷ್ಟೋ ಭಯ ಬರ್ತೈತೆ. ಆವಾಗ ನಮಗೆ ಇಲಾಖೆಗೆ ತಿಳಿಸಿ ನಾವು ಕ್ರಮ ತಗೊಳ್ತೀರಿ. ಈಗ ರಾತ್ರಿ ಸಮಯದಾಗ ಹಿಂಗೆ ಕಡಿದಾಗ ನೋಡಿ ಈ ಥರ ಕಡಿದ್ಬಿಡ್ತಾರೆ, ಮಕ್ಕಳ ಥರ ಪೋಷಿಸಿ
ಸಲಹಿದಂಥ ಬೇವಿನ ಮರಗಳನ್ನು 7 ಮರಗಳನ್ನು ಕಡಿದಿದ್ದಾರೆ, ಇಲಾಖೆಯನ್ನು ನಾವು ಕ್ರಮ ತಗೊಳ್ತಿದ್ದು ಹೇಳೋದಕ್ಕೆ ಇಷ್ಟಪಡ್ತೀವಿ. ಸಿದ್ದಪ್ಪ ಅವರು ತಾವು ನಿವೃತ್ತಿ ಹೊಂದಿದ ಮೇಲೆ ತಮಗೆ ಬಂದಿರುವ 8 ಲಕ್ಷ ರೂಗಳನ್ನು ಗಿಡವನ್ನು ಬೆಳೆಸುವುದಕ್ಕೋಸ್ಕರ ಹಾಗೂ ನಿತ್ಯ ಅವುಗಳಿಗೆ ನೀರು ಹಾಕಲು ಬಳಸುತ್ತಿದ್ದಾರೆ. ದುಷ್ಕರ್ಮಿಗಳು ಮಾಡಿರುವ ಈ ಕೃತ್ಯಕ್ಕೆ ಮನಸ್ಸಿಗೆ ನೋವು ಉಂಟಾಗಿದೆ, ನನ್ನ ಸ್ವಂತ ಮಕ್ಕಳನ್ನು ಹತ್ಯೆ ಮಾಡಿದ ಹಾಗೆ ಅನಿಸುತ್ತಿದೆ ಎಂದಿದ್ದಾರೆ. ಅಂಜನ್ ಕುಮಾರ್, ಅಮುಕ್ ಟಿವಿ, ತುಮಕೂರು.